ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ಅವರೇ ಕೂಡ ನಮ್ಮ ಎಲ್ಲ ಎಂ ಪಿ ಎಸ್ ನೌಕರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು. ಅವರೆಲ್ಲರನ್ನ ಕೂಡ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ನಮ್ಮ ಹಕ್ಕನ್ನು ಪ್ರತಿನಿಧಿಸುವ ಕಾರ್ಯಕ್ರಮ, ನಮ್ಮ ಹಕ್ಕಿನ ವಿರುದ್ಧ ಹಕ್ಕಿನ ಮೊಟಕುಗೊಳಿಸುವಂಥ ಸಂದರ್ಭದಲ್ಲಿ ನಾವು ಹೋರಾಡುವಂಥ ಕಾರ್ಯಕ್ರಮ. ನಮ್ಮನ್ನು ಬೆಂಬಲಿಸಲಿಕ್ಕೆ ನಮ್ಮ ಹಿರಿಯ ನೌಕರ ಬಂಧುಗಳು, ಯಾರು ಒ ಪಿ ಎಸ್ನವರಿದ್ದೀರಿ, ತಾವು ಬಂದಿದ್ದೀರಿ, ತಮಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಎಲ್ಲ ನನ್ನ ಎನ್ ಪಿ ಎಸ್ ಬಂಧುಗಳಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಧ್ಯಮದಲ್ಲಿ ಬಿತ್ತರಿಸಲು ಬಂದಿರುವಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಸ್ನೇಹಿತರು ಬಂದಿದ್ದೀರಿ ಸರ್, ತಮಗೂ ಕೂಡ ಎಲ್ಲರ ಪರವಾಗಿ, ನಮ್ಮ ಎನ್ ಪಿ ಎಸ್ ಬಂಧುಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತಾದರೆ ನಮ್ಮ ಪೊಲೀಸ್ ಬಳಗ ನಮ್ಮೊಂದಿಗೆ ತುಂಬ ಹೃದಯದಿಂದ ಸಹಕರಿಸ್ತಾ ಇದೆ. ಎಲ್ಲ ಅಧಿಕಾರಿ ವೃಂದದವರಿಗೆ, ಪೊಲೀಸ್ ಅಧಿಕಾರಿ ವೃಂದದವರಿಗೆ ನಮ್ಮ ಎನ್ ಪಿ ಎಸ್ ಬಂಧುಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದನ್ನು ಪಡೆದಂತಹ ಏಕಮಾತ್ರ ವ್ಯಕ್ತಿ ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿಯವರ ಕೊರಳಿಗೆ ಬಹಳ ವಿನಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಈ ಹಾರವನ್ನು ಅರ್ಪಿಸ್ತೇನೆ. ಕಾಂಪಿಟೇಷನ್ ಜೈ ಕೆಲವರಿಗೆ ಕಹಿ ಮದ್ದಿನ ಹಾಗೆ ಪರಿಣಮಿಸಲಿಕ್ಕೂ ಸಾಕು, ಆದರೆ ಆ ಔಷಧಿಯನ್ನು ಕೊಡದೆ ಕಾಯಿಲೆ ಖಂಡಿತವಾಗಿಯೂ ಗುಣವಾಗುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಹೇಳುವ ಮಾತನ್ನು ಸ್ವಲ್ಪ ಏನು, ಬರೇ ಒಂದು ಸಾತ್ವಿಕತೆ ಇದ್ದಾಗ ಅದು ಒಂದು ಜಡ ಪ್ರವೃತ್ತಿಯೂ ಆಗಬಹುದು, ಅದರ ಜೊತೆಗೆ ರಾಜಸವೂ ಸೇರಿದಾಗ ಮಾತ್ರ ಒಂದು ಏನು ಸೃಷ್ಟಿಶೀಲವಾದ ಕ್ರಿಯೆಗೆ ನಮ್ಮ ಮನಸ್ಸು, ಬುದ್ಧಿ, ದೇಹಗಳನ್ನು ಸಿದ್ಧಗೊಳಿಸಲಿಕ್ಕೆ ನಮಗೆ ಒಳಗಿಂದ ಒಂದು ಶಕ್ತಿ ಬರ್ತದೆ. ಆ ಕಾರಣದಿಂದಾಗಿ ಆ ಶಕ್ತಿ ನಿಮ್ಮಲ್ಲಿ ಬರುವಂತಾಗುವ ಹಾಗೆ ಆಗಬೇಕು. ಇಷ್ಟೇ ಸಾಲದು. ಯಾಕೆ ಅಂತ ಹೇಳಿದ್ರೆ ತುಂಬ ನಾವು ಗಂಟಲು ಹರಿಯುವ ಹಾಗೆ ಕೂಗಬೇಕಾಗ್ತದೋ ಏನೋ, ನಮ್ಮ ಬಾಲ್ಯದ ದಿನಗಳಿಗೆ ನಮ್ಮ ಈಗಿನ ಪ್ರೌಢ ಶಕ್ತಿಯನ್ನೂ ಸೇರಿಸಿಕೊಂಡು ಇನ್ನಷ್ಟು ಹೋರಾಟವನ್ನು ಮಾಡಬೇಕಾದಂಥ ಸಂದರ್ಭ ಬರಬಹುದು. ಈಗ ನನ್ನ ಪ್ರಶ್ನೆ ಸರ್ಕಾರದ ಮುಂದೆ, ಇಲಾಖೆಯ ಮುಂದೆ, ಯಾಕೆ ಅಂತ ಹೇಳಿದ್ರೆ ಇಲಾಖೆ ಅಂತ ಹೇಳುವಂಥದ್ದು ಸರ್ಕಾರವನ್ನು ಬಿಟ್ಟಿಲ್ಲಲ್ಲ, ಇದು ಬ್ರಹ್ಮಗಂಟಲ್ವಾ, ಏನು ಮಾಡೋದು ಹೇಳಿ. ಆದ್ದರಿಂದ ಸರ್ಕಾರವನ್ನು ನನ್ನ ಮಾತುಗಳಲ್ಲಿ ಎಳೆದು ತರಲೇಬೇಕಾಗ್ತದೆ. ಈಗ ಪ್ರಶ್ನೆ ಇರುವಂಥದ್ದು ಎನ್ ಎಸ್ ಪಿ ಮತ್ತು ಓ ಎಸ್ ಪಿಯ ನಡುವೆ. ಎನ್ ಎಸ್ ಪಿ ಎನ್ನುವಂಥದ್ದು 2006 ಪ್ರಾರಂಭವಾದ್ದು, ಅಲ್ಲಿಯವರೆಗೆ ಓ ಎಸ್ ಪಿ ಇತ್ತು. ಎನ್ ಎಸ್ ಪಿ ಅಂತ ಹೇಳಿದರೆ ಹೊಸ ಪಿಂಚಣಿ ಯೋಜನೆ. ಓ ಎಸ್ ಪಿ ಅಂತ ಹೇಳಿದರೆ ಹಿಂದಿನ ಪಿಂಚಣಿ, ಹಳೆಯ ಪಿಂಚಣಿ ಯೋಜನೆ. ಈಗ ಏನಾಗಿದೆ ಅಂತ ಹೇಳಿದರೆ ಹಿಂದೆ ಹಳೆಯ ಪಿಂಚಣಿ ಯೋಜನೆಯ ಪ್ರಕಾರವಾಗಿ ಸರ್ಕಾರದ ಬೊಕ್ಕಸದಿಂದ ಮಾಡಬೇಕಾದಂತಹ ಕೆಲಸ. ಶಿಕ್ಷಕ ಇನ್ನು ಈ ಪಿಂಚಣಿಯನ್ನು ನಿರ್ಧಾರ ಮಾಡುವ ಕ್ರಮದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹಿಂದೆ ನಿರ್ದಿಷ್ಟವಾದ್ದು ಅವರ ಒಂದು ಸೇವೆಯ ಅವಧಿಗೆ ಸಂಬಂಧಪಟ್ಟು ಈ ಪಿಂಚಣಿಯನ್ನು ನಿರ್ಧಾರ ಮಾಡ್ತಾ ಇದ್ರು. ಈಗ 2000 ಸೇರಿದಂಥ ಶಿಕ್ಷಕರು ಶಾಲೆಗೆ ಯಾವ ಅಪರಾಧವನ್ನು ಮಾಡಿದ್ದಾರೆ ಅದನ್ನು ಯೋಚನೆ ಮಾಡಬೇಕು ನಾವು.
ಈಗಿನ ಈ ಪಿಂಚಣಿಯನ್ನು ನಿರ್ಧಾರ ಮಾಡುವಂಥದ್ದು ಶೇರ್ ಮಾರ್ಕೆಟಿನ ವರ್ತನೆ ಹೇಗಿರ್ತದೆ ಅದರ ಆಧಾರದ ಮೇಲೆ ಹೇಗೆ ಅಂತ ಹೇಳಿದರೆ ಶಿಕ್ಷಕರದ್ದೇ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಕಚೇರಿಯಲ್ಲಿ ಇರುವಂಥ ಉದ್ಯೋಗಸ್ಥರ ಸಂಬಳ ಉಂಟಲ್ಲ ಅದರಿಂದ 10% ಕಡಿತಗೊಳಿಸಿ ಕೊಡಬೇಕಾದ ಸಂಬಳದಲ್ಲಿಯೂ ಕೂಡ 10% ಅನ್ನು ಕಡಿಮೆಗೊಳಿಸಿ ಆ 10% ಹಂಗಾಗಿ ಬಂದರೆ ಅದು ಭಾರತ ಸಂಜೆ ಸಿಟ್ಟು ಗೊತ್ತಾಂಡ ಬಾರಿ ಸರಿ 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 ಗುರುಗೆ ಜೈ ಬರ್ತದಲ್ಲ ಮರ ಬರ್ಲಿಲ್ಲ ಕ್ಯಾಮ್ರಾಮನ್ ಗುರು ಜೊತೆ
ನೀನೆ ತೋರಿಸ್ಬೇಕು ತಿರುಗಿ. ಅದೇ ಕಂಪ್ನಿ ಮಗು ಹಾಗೆ ಅವರಿಗೆ ಹೋಗ್ತಾರೆ.